ಹೋದ್ಮೇಲೆ ಎಲ್ಲ ಕಡೆ ಹೆಚ್ಚಾಗಿದೆ, ಎಲ್ಲ ಕಡೆ ಒಳ್ಳೆ ಸುದ್ದಿ ಬಂದಿದೆ. ಸೊ ಫಸ್ಟ್ ಆಫ್ ಆಲ್, ಥಿಯೇಟರ್ಸ್ ರಿಓಪನ್ ಆಗ್ತಿರೋದು ಐ ಥಿಂಕ್ ನಮಗೆ ಡೆಫಿನೆಟ್ಲಿ ಒಂದು ದೊಡ್ಡ ಖುಷಿ ವಿಚಾರ. ಅದಾದಮೇಲೆ ಈಗ ಲವ್ ಮಾಕ್ಟೇಲ್ ಮತ್ತೆ 15th ರಿಲೀಸ್ ಆಗ್ತಾ ಇದೆ. ಹಾಗೆ 43 ದಿನ ಥಿಯೇಟರ್ನ ನೋಡಿತ್ತು, ಅದಾದಮೇಲೆ ಲಾಕ್ಡೌನ್ ಆಗಿತ್ತು. ನಾವು ತುಂಬ ಮುಂಚಿತವಾಗಿ 50 ಡೇಸ್ ಪ್ಲ್ಯಾನ್ ಮಾಡಿದ್ವಿ. ಇನ್ಫ್ಯಾಕ್ಟ್ ಫುಲ್ ಹೌಸ್ ಓಡ್ತಿದ್ದನ್ನ 50 ಡೇಸ್ ಮಾಡೋಕ್ಕಾಗಲಿಲ್ಲ, ಪ್ರೆಸ್ ಮೀಟ್ ಮಾಡೋಕ್ಕಾಗಲಿಲ್ಲ, ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಸೊ ಒಂಥರ ಅಬ್ರಪ್ಟಾಗಿ ಲಾಕ್ಡೌನ್ ಅಂತ ಅನೌನ್ಸ್ ಆಯಿತು. ಸೊ ಹಾಗಾಗಿ ಖುಷಿ ವಿಚಾರ ಮತ್ತು ಸಿನಿಮಾ ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಾ ಇರೋದು. ಯಾಕೆಂದರೆ ತುಂಬ ಜನ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ಮೆಸೇಜ್ ಮಾಡಿರೋದೇ ಅಂದರೆ ಇಂಥ ಒಳ್ಳೆ ಸಿನಿಮಾನ ನಾವು ಥಿಯೇಟರ್ನಲ್ಲಿ ನೋಡಬೇಕಿತ್ತು, ಥಿಯೇಟರ್ನಲ್ಲಿ ನೋಡೋದನ್ನ ಮಿಸ್ ಮಾಡಿಕೊಂಡು ನಾವು ಟಿ ವಿಲಿ ಇರ್ಬೋದು ಅಥವಾ OTT ಪ್ಲ್ಯಾಟ್ಫಾರ್ಮ್ನಲ್ಲಿ ನೋಡಿದ್ದೀವಿ ಅಂತ. ಸೊ ಐ ಥಿಂಕ್ ಆ ಥರ ಅಂದ್ಕೊಂಡಿರೋರಿಗೆಲ್ಲ ಡೆಫಿನೆಟ್ಲಿ ಒಂದು ಒಳ್ಳೆ ಸುದ್ದಿ. ಸೊ ಥಿಯೇಟ್ರಿಗೆ ಬಂದು ನೋಡ್ಬೋದು. ಹಾಗೆ ಐ ಥಿಂಕ್ ಗೌರ್ಮೆಂಟ್ ಅವರ ಗೈಡ್ಲೈನ್ಸ್ ಪ್ರಕಾರ ಸ್ಯಾನಿಟೈಸಿಂಗ್ ಇರ್ಬೋದು, ಸೇಫ್ಟಿ ಇರ್ಬೋದು, ಅದನ್ನೆಲ್ಲ ನೋಡಿಕೊಂಡೇ ರಿಲೀಸ್ ಮಾಡ್ತಿರೋವಂಥದ್ದು. ಸೊ ಸೇಫ್ಟಿ ಬಗ್ಗೆ ಏನೂ ಚಿಂತೆ ಇಲ್ಲ. ಸೊ ಯಾರ್ಯಾರು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಮಿಸ್ ಮಾಡ್ಕೊಂಡಿದ್ರಿ ಅವರೆಲ್ಲ ಬಂದು ಲವ್ ಮಾಕ್ಟೇಲ್ನ ಮತ್ತೆ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ ಅಂದರೆ ಥಿಯೇಟ್ರಲ್ಲೇ ಇನ್ಫ್ಯಾಕ್ಟ್ ನಾನು ಹೇಳ್ದಂಗೆ ಆಲ್ಮೋಸ್ಟ್ ಎಲ್ಲ ಶೋಗಳು ಹೌಸ್ಫುಲ್ ಇತ್ತು ನಮ್ಮ ಲಾಕ್ಡೌನ್ ಆಗಿದ್ದು ಹಿಂದಿನ ದಿನ. ಸೊ ಆಟೋಮ್ಯಾಟಿಕ್ಕಾಗಿ ಲಾಕ್ಡೌನ್ ಆಗಿದ್ದರಿಂದ ತಕ್ಷಣ OTT ರಿಲೀಸ್ ಆಗೋಯಿತು. ಸೊ ಅದು ಅಂದರೆ ಹೌಸ್ಫುಲ್ ಆಗಿ ಸುದ್ದಿ ಮಾಡ್ತಿದ್ದ ಟೈಮಲ್ಲೇ OTTನಲ್ಲೂ ಬಂದುಬಿಡ್ತು, ಥಿಯೇಟರ್ಸ್ ಕೂಡ ಲಾಕ್ಡೌನ್ ಆಗೋಯಿತು. ಸೊ ಐ ಥಿಂಕ್ ಇದಕ್ಕಿಂತ ಜಾಸ್ತಿ ಜನ OTTನಲ್ಲಿ ಮತ್ತು TVನಲ್ಲೆಲ್ಲ ನೋಡಿದ್ದಾರೆ. ಸೊ ಅದನ್ನು ನೋಡಿ ಬಂದಿರೋವಂಥದ್ದು, ನಮಗೆ ಬಂದಿರೋಂಥ ರಿವ್ಯೂಸ್ ಅಥವಾ ರಿಪೋರ್ಟ್ಸ್ ನಾವು ಥಿಯೇಟರ್ನಲ್ಲಿ ನೋಡಬೇಕಿತ್ತು ಅಂತ. ಸೊ ಹಾಗಾಗಿ ಐ ಥಿಂಕ್ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಥಿಯೇಟರ್ನಲ್ಲಿ ನೋಡಬೇಕು ಅಂತ. ಹಾಗಾಗಿ ಡೆಫಿನೆಟ್ಲಿ ಈ ಮತ್ತೆ ರಿಲೀಸ್ ಮಾಡುವಂಥ ಪ್ಲ್ಯಾನ್ ಕೂಡ. ಸೊ ಐ ಥಿಂಕ್ ಚೆನ್ನಾಗಿ ವರ್ಕ್ ಆಗುತ್ತೆ ನಮಗೆ ಆ್ಯಂಡ್ ಜನ ನೋಡ್ತಾರೆ ಅಂತ ನಾನು. ಸಿ ಇವಾಗ ಜನ ಬರ್ತಾರ ಬಿಡಲ್ವಾ ಅಂತ ಅದನ್ನ ಇವತ್ತು ಹೇಳಕ್ಕಾಗೋದಿಲ್ಲ. ಬಟ್ ಐ ಥಿಂಕ್ ಬಂದು ಸಿನಿಮಾನ ನೋಡ್ಬೇಕು, ಯಾಕಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಏನಿದೆ ಅದು ಒಂದು ತುಂಬ ದೊಡ್ಡ ಇಂಡಸ್ಟ್ರಿ. ಸೊ ಹಾಗಾಗಿ ನಾವು ಕೆಲಸ ಮಾಡೋದು ಅಥವಾ ಸಿನಿಮಾ ಮಾಡೋದು ಕೂಡ ಜನ ನೋಡಲಿ ಅಂತಾನೆ. ಅದು ಜನ ಬಂದು ನೋಡಲಿಲ್ಲ ಅಂದರೆ ಸಿನಿಮಾ ಮಾಡೋದ್ರಲ್ಲಿ ಪಾಯಿಂಟೇ ಇರಲ್ಲ. ಹಾಗೆ ನಾವು ಮತ್ತೆ ಲವ್ ಮಾಕ್ಟೇಲ್ ತರ ಕಾರಣ, ದೊಡ್ಡ ಕಾರಣ ಏನು ಅಂತಂದರೆ ತುಂಬ ಜನ ನಮಗೆ ಥಿಯೇಟರ್ನಲ್ಲಿ ಇದ್ದಿದ್ರೆ ನಾವು ಥಿಯೇಟರ್ನಲ್ಲಿ ನೋಡಬೇಕಿತ್ತು ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಎಷ್ಟೊಂದು ಜನ ನಾವು ಥಿಯೇಟರ್ನಲ್ಲಿ ನೋಡಲಿಲ್ಲ ಅಂದರೆ ನಿಮಗೆ ನಾವು ಜಸ್ಟಿಸ್ ಕೊಟ್ಟಂಗೆ ಆಗಲಿಲ್ಲ ಅಂತ ಎಷ್ಟೊಂದು ಜನ ಕೃಷ್ಣ ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಾವು OTTಲಿ ನೋಡಿಬಿಟ್ವಿ, ನಿಮ್ಮ ಥಿಯೇಟರ್ ಪ್ರೈಸ್ ಆಗ್ತೀವಿ ಅಂತೆಲ್ಲ ಕೂಡ ಮೆಸೇಜ್ ಮಾಡಿದರು. ಸೊ ಹಾಗಾಗಿ ಐ ಥಿಂಕ್ ತುಂಬ ಜನ ಜೆನ್ಯೂನ್ ಆಗಿ ಥಿಯೇಟರ್ ನೋಡಬೇಕು ಅಂತ ಅಂದ್ಕೊಂಡಿದ್ರು. ಸೊ ಅದು ಒಂದು ಕಾರಣ, ಅಂದರೆ ಒಂದು ಮೋಟಿವೇಶನ್ ಇದೆ ಜನಕ್ಕೆ, ಬಂದು ಥಿಯೇಟರ್ ನೋಡಬೇಕು, ಒಳ್ಳೆ ಸಿನಿಮಾ ನಾವು ನೋಡಲಿಲ್ಲ ಅನ್ನೋದೊಂದು ಫೀಲಿಂಗ್ ಇದೆ. ಸೊ ಹಾಗಾಗಿ ಈ ಸಿನಿಮಾ ಎಸ್ಪೆಷಲಿ ಜನ ಬಂದು ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಮಗಿದೆ. ಸೊ ಹಾಗೆ ಇನ್ನೂ ಒಂದು ಏನಂತಂದರೆ, ಲವ್ ಮಾಕ್ಟೇಲ್ 2 ಕೂಡ ಪ್ರಾಸೆಸಲ್ಲಿ ಇರೋದ್ರಿಂದ ಲವ್ ಮಾಕ್ಟೇಲ್ ಕಂಟಿನ್ಯೂಡ್ ಸ್ಟೋರಿ ಲವ್ ಮಾಕ್ಟೇಲ್ 2. ಸೊ ಅದು ನೆಕ್ಸ್ಟ್ ಇಯರ್ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದು ಇವಾಗ ನೋಡಿದ್ರೆ ನೆಕ್ಸ್ಟ್ ಇಯರ್ ಲವ್ ಮಾಕ್ಟೇಲ್ ಕೂಡ ನೋಡೋಕ್ಕೆ ಸಿಗುತ್ತೆ. ಸೊ ಐ ಥಿಂಕ್ ಜನ ನೋಡ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಥ್ಯಾಂಕ್ ಯು. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.